ಆಡಳಿತ ಕ್ಷೇತ್ರದಲ್ಲಿ ಕೃಷ್ಣದೇವರಾಯನು ಮಾಡಿದ ಸಾಧನೆಗಳು ಅವನೊಬ್ಬ ನುರಿತ ಅನುಭವಿ ಮತ್ತು ದಕ್ಷ ಆಡಳಿತಗಾರನೆಂಬುದನ್ನು ದೃಢಪಡಿಸುತ್ತವೆ. ವಿಶಾಲವಾದ ಸಾಮ್ರಾಜ್ಯದ ಪ್ರಜೆಗಳ ಸುಖ ಕಲ್ಯಾಣಕ್ಕಾಗಿ ಕಳಕಳಿಯಿಂದ ಹಗಲಿರುಳು ಶ್ರಮಿಸಿದನು. ಅನುಭವಸ್ಥ ಅಧಿಕಾರಿಗಳ ಸಹಾಯದಿಂದ ಸಾಮ್ರಾಜ್ಯದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸುವಂತೆ ಮಾಡಿದನು. ರಾಜನ ಕರ್ತವ್ಯ ಮತ್ತು ಹೊಣೆಗಾರಿಕೆಯನ್ನು ಕುರಿತು ತನ್ನ ಕೃತಿಯಾದ ಅಮುಕ್ತಮೂಲ್ಯದೆಂಬ ಗ್ರಂಥದಲ್ಲಿ ವಿವರದ ಮಾಹಿತಿಯನ್ನು ನೀಡಿದ್ದಾನೆ. ಕೌಟಿಲ್ಯನ ಅರ್ಥಶಾಸ್ತ್ರದ ಮಾದರಿಯಲ್ಲಿ ಈ ಗ್ರಂಥವು ರಾಜನ ಧರ್ಮ ಮತ್ತು ಕರ್ತವ್ಯಗಳ ಕುರಿತು ವಿವರಣೆ ನೀಡುತ್ತದೆ. ಈತನ ಪ್ರಕಾರ ರಾಜನು ಧರ್ಮದಡಿಯಲ್ಲಿ ರಾಜ್ಯಭಾರ ಮಾಡಬೇಕು, ಹಿರಿಯರ ಪಂಡಿತರ ಸಲಹೆಗಳನ್ನು ಗಮನಿಸಬೇಕು, ತೆರಿಗೆಗಳು ಹೊರೆಯಾಗದಂತೆ ಮಿತವಾಗಿರಬೇಕು, ವೈರಿಗಳನ್ನು ಸಂಪೂರ್ಣವಾಗಿ ಸದೆಯಬಡಿಯಬೇಕು, ಎಲ್ಲ ಪ್ರಜೆಗಳನ್ನು ಸಮಾನ ದೃಷ್ಟಿಯಿಂದ ಕಾಣಬೇಕೆಂದು ಮುಂತಾಗಿ ವಿವರಿಸಿದ್ದಾನೆ. ಪ್ರಜೆಗಳ ಹಿತಕ್ಕಾಗಿ ಅನೇಕ ಕೆರೆ, ಕಾಲುವೆ, ಬಾವಿಗಳನ್ನು ತೋಡಿಸಿ ತುಂಗಭದ್ರೆಗೆ ಅಣೆಕಟ್ಟನ್ನು ಕಟ್ಟಿ ಕಾಲುವೆ ಮುಖಾಂತರ ರೈತರಿಗೆ ನೀರಾವರಿಯನ್ನು ಒದಗಿಸಿ ಉತ್ಪಾದನೆಯನ್ನು ಹೆಚ್ಚಿಸಿದನು. ಗಣಿಗಳಿಂದ ಬೆಳ್ಳಿ, ಬಂಗಾರ ಮುಂತಾದ ಲೋಹಗಳನ್ನು ತೆಗೆದು ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸಿದನು. ವ್ಯಾಪಾರ ಮತ್ತು ಉದ್ದಿಮೆಗಳು ಬೆಳೆದು ರಾಜ್ಯದ ಸಂಪತ್ತಿನಿಂದ ತುಂಬಲು ಪರಿಶ್ರಮಿಸಿದನು. ಪ್ರಜೆಗಳ ಕುಂದುಕೊರತೆಗಳನ್ನು ಅರಿಯಲು ಸ್ವತಃ ರಾಜ್ಯದಲ್ಲಿ ಪ್ರವಾಸ ಮಾಡಿ ಅವರ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದನು. ತನ್ನ ಪ್ರಧಾನಮಂತ್ರಿ ತಿಮ್ಮರಸ ಮತ್ತು ಅಷ್ಟದಿಗ್ಗಜರ ಸಹಕಾರ ಮತ್ತು ಸಲಹೆಯಿಂದ ಇಡೀ ರಾಜ್ಯದಲ್ಲಿ ಶಾಂತಿ, ನೆಮ್ಮದಿ, ಸಮೃದ್ಧಿ ನೆಲೆಸುವಂತೆ ಮಾಡಿದ ಈತನ ಸಾಧನೆಯು ಅಪಾರವಾದುದಾಗಿದೆ. ಸೈನಿಕ ಮತ್ತು ಆಡಳಿತ ಕ್ಷೇತ್ರದಲ್ಲಿ ಈತನು ಮಾಡಿದ ಸಾಧನೆಯಂತೆ ಭಾಷೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯು ಗಣನೀಯವಾಗಿದೆ. ಕೃಷ್ಣದೇವರಾಯನು ಸ್ವತಃ ವಿದ್ಮಣಿಯಾಗಿದ್ದನು. ತ್ರಿಭಾಷಾ ವಿಶಾರನಾದ ರಾಯನ ಆಸ್ಥಾನವು ವಿದ್ಮಣಿಗಳ ಗಣಿಯಾಗಿತ್ತು. ಸಂಸ್ಕೃತ, ಕನ್ನಡ, ತೆಲುಗು ಗ್ರಂಥಗಳಲ್ಲಿ ಪ್ರತಿಭಾನ್ವಿತರಾದ ಮಹಾನ್ ಕವಿಗಳು, ಕಲಾವಿದರು, ಸಾಹಿತಿಗಳು ಈತನ ಆಸ್ಥಾನದಲ್ಲಿ ಆಶ್ರಯ ಪಡೆದಿದ್ದರು. ಈತನ ಕಾಲದಲ್ಲಿ ಅನೇಕ ಸಂಸ್ಕೃತ ಗ್ರಂಥಗಳು ಬರೆಯಲ್ಪಟ್ಟವು. ಸ್ವತಃ ರಾಯನು ಜಾಂಬವತಿ ಕಲ್ಯಾಣಂ ಮತ್ತು ಉಷಾಪರಿಣಯಂ ಎಂಬ ಸಂಸ್ಕೃತ ನಾಟಕಗಳನ್ನು ಬರೆದನು. ರಾಯನು ತೆಲುಗಿನಲ್ಲಿ ಅಮುಕ್ತ ಮೌಲ್ಯದ ಕಾವ್ಯವನ್ನು ರಚಿಸಿದ್ದಾನೆ. ಈ ಕಾವ್ಯವು ರಾಜನ ಧರ್ಮ ಮತ್ತು ಕರ್ತವ್ಯಗಳ ಕುರಿತು ವಿಸ್ತರಿಸುತ್ತದೆ. ಇದು ಶ್ರೀರಂಗದ ಶ್ರೀ ರಂಗನಾಥನನ್ನು ಮದುವೆಯಾದ ಅಮುಕ್ತ ಮೌಲ್ಯದ ಎಂಬ ಕನ್ಯೆಯ ಸಾಕು ತಂದೆಯಾದ ವಿಷ್ಣುಚಿತ್ತಿ ಎಂಬ ಭಕ್ತನ ಕುರಿತು ವಿವರಣೆ ನೀಡುತ್ತದೆ. ಜ್ಞಾನಚಿಂತಾಮಣಿ, ರಸಮಂಜರಿ ಎಂಬ ಗ್ರಂಥಗಳನ್ನು ಕೂಡ ಈತನೇ ಬರೆದನೆಂದು ತಿಳಿದು ಬರುತ್ತದೆ. ಕನ್ನಡ ಭಾಷೆಯಲ್ಲಿಯೂ ಈತನ ಕಾಲದಲ್ಲಿ ವಿಪುಲವಾದ ಸಾಹಿತ್ಯವು ಬೆಳೆಯಿತು. ದಾಸಶ್ರೇಷ್ಠರಾದ ಪುರಂದರದಾಸರು, ಕನಕದಾಸರು ರಚಿಸಿ ಆಡಿದ ಭಕ್ತಿಗೀತೆಗಳು ಕನ್ನಡ ಸಾಹಿತ್ಯ, ಸಂಗೀತ ಮತ್ತು ತತ್ವಜ್ಞಾನ ಕ್ಷೇತ್ರಕ್ಕೆ ಸಲ್ಲಿಸಿದ ಅಮೂಲ್ಯ ಕೊಡುಗೆಗಳಾಗಿವೆ. ಕುಮಾರವ್ಯಾಸನು ಬರೆಯದೆ ಬಿಟ್ಟಿದ ಮಹಾಭಾರತದ ಕೊನೆಯ 8 ಅಧ್ಯಾಯಗಳನ್ನು ಕವಿ ತಿಮ್ಮಣ್ಣನು ಕರ್ನಾಟಕ ಕೃಷ್ಣರಾಯ ಭಾರತ ಎಂಬ ಗ್ರಂಥದಲ್ಲಿ ಪೂರ್ಣಗೊಳಿಸಿದನು. ಈತನ ಕಾಲವನ್ನು ತೆಲುಗು ಸಾಹಿತ್ಯ ಸುವರ್ಣ ಯುಗವೆಂದು ಕರೆಯಲಾಗಿದೆ. ಈತನ ಆಸ್ಥಾನದಲ್ಲಿ ಅಲ್ಲಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ದುರ್ಜಟಿ, ಮಲ್ಲಣ್ಣ, ಸೂರಣ್ಣ, ತೆನಾಲಿ ರಾಮಕೃಷ್ಣ, ರಾಮಭದ್ರ ಮತ್ತು ರಾಮರಾಜಭೂಷಣರೆಂಬ ಅಷ್ಟದಿಗ್ಗಜರುಗಳಿದ್ದರು. ಅಲ್ಲಸಾನಿ ಪೆದ್ದಣ್ಣನು ಮನುಚರಿತ್ರ, ತಿಮ್ಮಣ್ಣನು ಪಾರಿಜಾತ ಪಹರಣಮು ಎಂಬ ತೆಲುಗು ಗ್ರಂಥಗಳನ್ನು ರಚಿಸಿದ್ದಾರೆ. ಇದಲ್ಲದೆ ಇನ್ನೂ ಅನೇಕ ತೆಲುಗು ಕೃತಿಗಳು ಈ ಕಾಲದಲ್ಲಿ ಹೊರಬಂದವು. ಈ ರೀತಿಯಲ್ಲಿ ಕೃಷ್ಣದೇವರಾಯನು ಸಂಸ್ಕೃತ, ಕನ್ನಡ, ತೆಲುಗು ಸಾಹಿತ್ಯ ಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆ ಚಿರಸ್ಮರಣೀಯವಾಗಿದೆ. ಶಿಲ್ಪಕಲೆ ಮತ್ತು ಲಲಿತ ಕಲೆಗಳಾದ ಸಂಗೀತ, ನಾಟಕ, ನೃತ್ಯ ಮುಂತಾದವುಗಳ ಪೋಷಣೆಗೆ ಕೃಷ್ಣದೇವರಾಯನು ನೀಡಿದ ಕೊಡುಗೆ ಮೆಚ್ಚುವಂತಹದ್ದಾಗಿದೆ. ಈತನು ಕಟ್ಟಿಸಿದ ಗುಡಿ, ಅರಮನೆ, ಆಣೆಕಟ್ಟು, ದೇವಾನುದೇವತೆಗಳ ದೇವಾಲಯಗಳು ಇಂದಿಗೂ ಈತನ ಕಾಲದ ಶಿಲ್ಪಕಲಾ ವೈಭವವನ್ನು ಪ್ರತಿಬಿಂಬಿಸುವ ಮೂಕಸಾಕ್ಷಿಗಳಾಗಿವೆ. ಹಂಪಿಯ ವಿರೂಪಾಕ್ಷ ದೇವಾಲಯದ ರಂಗಮಂಟಪವನ್ನು ಮತ್ತು ಗೋಪುರವನ್ನು ಕಟ್ಟಿಸಿದ ಕೀರ್ತಿ ಈತನದಾಗಿದೆ. ವಿಜಯನಗರದಲ್ಲಿ ನಿರ್ಮಿಸಿದ ಅಜರರಾಮಸ್ವಾಮಿ ದೇವಾಲಯ ಮತ್ತು ವಿಠ್ಠಲಸ್ವಾಮಿ ದೇವಾಲಯಗಳು ಶಿಲ್ಪಕಲೆಯ ಶ್ರೇಷ್ಠ ಕುರುಹುಗಳಾಗಿವೆ. ನಂದಿ, ಹನುಮಂತ, ಗಣೇಶ, ಏಕಶಿಲಾ ನರಸಿಂಹ ಮುಂತಾದ ಮೂರ್ತಿಗಳು ಈತನ ಕಾಲದ ಕೊಡುಗೆಗಳಾಗಿವೆ. ರಾಮಸ್ವಾಮಿ ದೇವಾಲಯದಲ್ಲಿ ರಾಮಾಯಣದ ಕೆಲವು ಪ್ರಮುಖ ಸನ್ನಿವೇಶಗಳನ್ನು ಕಲ್ಲಿನಲ್ಲಿ ಕಲಾತ್ಮಕವಾಗಿ ಕೆತ್ತಲಾಗಿದೆ. ವಿಠ್ಠಲಸ್ವಾಮಿ ಮಂದಿರದ ಪ್ರಾಂಗಣದಲ್ಲಿ ಕಲ್ಲಿನ ರಥ ಎಲ್ಲರ ಮನಸೆಳೆಯುತ್ತದೆ. ಉದಯಗಿರಿಯಿಂದ ತಂದ ಬಾಲಕೃಷ್ಣನ ಮೂರ್ತಿಯನ್ನು ರಾಜಧಾನಿಯಲ್ಲಿ ಪ್ರತಿಷ್ಠಾಪಿಸಿದ ಕೀರ್ತಿ ತನ್ನದಾಗಿದೆ. ವಿರೂಪಾಕ್ಷ ದೇವರಿಗೆ ರತ್ನಖಚಿತ ಕಿರೀಟವನ್ನು ಮಾಡಿಸಿದನು. ಸಾಮ್ರಾಜ್ಯದ ಅನೇಕ ಕಡೆಗಳಲ್ಲಿಯೂ ಹೊಸ ದೇವಾಲಯಗಳನ್ನು ಕಟ್ಟಲ್ಪಟ್ಟವಲ್ಲದೆ ಅನೇಕ ಹಳೆಯ ದೇವಾಲಯಗಳು ಜೀರ್ಣೋದ್ಧಾರ ಮಾಡಲಾಯಿತು. ವಿಜಯನಗರದ ಅರಸರು ಪರಧರ್ಮ ಸಹಿಷ್ಣುತ ಭಾವನೆಗೆ ಹೆಸರುವಾಸಿಯಾಗಿದ್ದಾರೆ. ಕೃಷ್ಣದೇವರಾಯನು ಕೂಡ ಇದಕ್ಕೆ ಹೊರತಾಗಿಲ್ಲ. ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ರಕ್ಷಕನಾದ ಈತನು ಪರಧರ್ಮೀಯರನ್ನು ಗೌರವದಿಂದ ಕಂಡನು. ಈತನು ವೈಯಕ್ತಿಕವಾಗಿ ವೈಷ್ಣವ ಮತಾವಲಂಬಿಯಾಗಿದ್ದರು.
ಎಲ್ಲ ಮತೀಯರನ್ನು ಸಮಾನವಾಗಿ ಕಂಡು ಗೌರವಿಸುತ್ತಿದ್ದನು. ವಿಶಾಲವಾದ ತನ್ನ ಸಾಮ್ರಾಜ್ಯದಲ್ಲಿ ಶೈವ, ವೈಷ್ಣವ, ಜೈನ, ಬೌದ್ಧ, ಕ್ರೈಸ್ತ, ಇಸ್ಲಾಂ ಮತೀಯರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದನು. ತನ್ನ ರಾಜಕೀಯ ವೈರಿಗಳಾದ ಮುಸ್ಲಿಮರ ಬಗ್ಗೆ ಈತನಿಗೆ ಅಪಾರ ಗೌರವವಿತ್ತು. ಧಾರ್ಮಿಕ ಮೌಲ್ಯಗಳಲ್ಲಿ ಅಪಾರ ನಂಬಿಕೆಯನ್ನು ಹೊಂದಿದ ಈತನು ಅಧರ್ಮದ ಹಾದಿಯನ್ನು ತುಳಿಯಲಿಲ್ಲ. ಈ ರೀತಿಯಾಗಿ ರಾಜಕೀಯ ಏಕತೆ ಮತ್ತು ಸ್ಥಿರತೆಯನ್ನು ಸಾಧಿಸಿ, ಆಡಳಿತದಲ್ಲಿ ದಕ್ಷತೆಯನ್ನು ಹೆಚ್ಚಿಸಿ, ಪ್ರಜೆಗಳ ಸುಖ ಕಲ್ಯಾಣಕ್ಕಾಗಿ ಪರಿಶ್ರಮಿಸಿ, ಸಾಮಾಜಿಕ ಮತ್ತು ಧಾರ್ಮಿಕ ಸಮಾನತೆಯನ್ನು ಎತ್ತಿಹಿಡಿದು, ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಬೆಳೆಸಿ, ಹಿಂದೂ ಧರ್ಮದ ರಕ್ಷಣೆಯನ್ನು ಮಾಡಿದ ಈತನ ಕಾಲವನ್ನು ಕರ್ನಾಟಕ ಚರಿತ್ರೆಯಲ್ಲಿ ಸುವರ್ಣಯುಗ ಎಂದು ಕರೆಯಲಾಗಿದೆ. ವಿಜಯನಗರದ ವೈಭವವನ್ನು ಪರಾಕಾಷ್ಠೆಗೇರಿಸಿದ ಕೃಷ್ಣದೇವರಾಯನ ಕೊನೆಯ ದಿನಗಳು ತುಂಬ ಕಠಿಣವಾಗಿದ್ದವು. ಕೃಷ್ಣದೇವರಾಯನು ಕೊನೆಯ ದಿನಗಳಲ್ಲಿ ಬಾಲ್ಯಾವಸ್ಥೆಯಲ್ಲಿದ್ದ ತನ್ನ ಮಗನಿಗೆ ಪಟ್ಟಗಟ್ಟಿದನು. ಮಹಾಮಂತ್ರಿ ತಿಮ್ಮರಸನ ಮಗ ತಿಮ್ಮದಂಡ ನಾಯಕನು ಈ ಬಾಲಕನನ್ನು ಕೊಲೆ ಮಾಡಿದನು ಎಂದು ತಿಳಿದು ಬರುತ್ತದೆ. ಕೃಷ್ಣದೇವರಾಯನ ಎರಡನೇ ಮಗನು 1.5 ವರ್ಷದ ಮಗುವಾದ್ದರಿಂದ ಅವನನ್ನು ಪಟ್ಟಗಟ್ಟುವುದು ಸರಿಯಲ್ಲವೆಂದು ತನ್ನ ಮಲತಮ್ಮ ಅಚ್ಯುತರಾಯನನ್ನು ಉತ್ತರಾಧಿಕಾರಿ ಎಂದು ಘೋಷಿಸಿದನು. ರಾಯನು ಈ ಘಟನೆಯ ನಂತರ ಕ್ರಿಸ್ತಶಕ 1209ರಲ್ಲಿ ಇಹಲೋಕಯಾತ್ರೆಯನ್ನು ಮುಗಿಸಿದನು. ಈತನ ಮರಣದ ನಂತರ ಅಳಿಯ ರಾಮರಾಯನನ್ನು ಬಿಟ್ಟರೆ ಉಳಿದ ಅರಸರು ಸಮರ್ಥರಾಗಿರಲಿಲ್ಲವಾದ್ದರಿಂದ ವಿಜಯನಗರದ ಸಾಮ್ರಾಜ್ಯವು ಕ್ರಮೇಣವಾಗಿ ಪತನದ ಹಾದಿಯನ್ನು ಹಿಡಿಯಿತು. ಬಹುಮುಖ ಪ್ರತಿಭೆಯನ್ನು ಪಡೆದ ರಾಯನ ವ್ಯಕ್ತಿತ್ವವು ಅಸಾಮಾನ್ಯವೂ ಸ್ಮರಣೀಯವೂ ಆಗಿದೆ. ರಾಯನು ಉತ್ತಮ ಆಕರ್ಷಕ ಮೈಕಟ್ಟನ್ನು ಹೊಂದಿದನು. ಈತನ ದಂಡಯಾತ್ರೆಗಳು ಅವನೊಬ್ಬ ಧೀಮಂತ ಸಾಹಸಿ ಹೋರಾಟಗಾರನೆಂಬುದನ್ನು ಎತ್ತಿ ತೋರಿಸುತ್ತವೆ. ತನ್ನ ಸ್ವಸಾಮರ್ಥ್ಯ ಮತ್ತು ಸಂಘಟನಾ ಶಕ್ತಿಯಿಂದ ಸಾಮ್ರಾಜ್ಯವನ್ನು ವಿಸ್ತರಿಸಿದನಲ್ಲದೆ ಜನತೆಗೆ ದಕ್ಷ ಆಡಳಿತವನ್ನು ಒದಗಿಸಿದನು. ತನ್ನ ಕರ್ತವ್ಯದ ಬಗ್ಗೆ ಸದಾ ಮಗ್ನನಾಗಿರುತ್ತಿದ್ದನು. ಪ್ರಜೆಗಳ ಹಿತರಕ್ಷಣೆಯನ್ನು ಕಾಪಾಡಿ ಸಾಮ್ರಾಜ್ಯದಲ್ಲಿ ಸಮೃದ್ಧಿ ಮತ್ತು ಶಾಂತಿಯನ್ನು ನೆಲೆಸುವಂತೆ ಮಾಡಿದ್ದು ಪ್ರಜಾಹಿತದ ಬಗ್ಗೆ ಅವನಿಗಿದ್ದ ಕಳಕಳಿಯನ್ನು ತೋರಿಸುತ್ತದೆ. ಗೆಳೆಯರೇ, ಇದು ಕೃಷ್ಣದೇವರಾಯನು ಸಾಹಿತ್ಯ ಕ್ಷೇತ್ರದಲ್ಲಿ, ವಾಸ್ತುಶಿಲ್ಪ, ಧಾರ್ಮಿಕ ಸಾಧನೆಯಲ್ಲಿ ನೀಡಿದ ಕೊಡುಗೆ ಬಗ್ಗೆ ಒಂದಿಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭುವನೇಶ್ವರಿ. ನಮಸ್ಕಾರ.